ಪಕ್ಷದ ನಾಯಕರು ಬಗ್ಗೆ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು, ಕಳೆದ ಸರ್ಕಾರದಲ್ಲಿ ನಾವೇ ಹೋರಾಟ ಮಾಡಿದ್ದೇವೆ, ಮಾಡಿ ಗುತ್ತಿಗೆ ಆಧಾರದಲ್ಲೂ ನೀವು ತೆಗೆದುಕೊಳ್ಳುವಾಗ ಮೀಸಲಾತಿಯನ್ನ ಅಲ್ಲಿಯೂ ಕೂಡ ಮುಂದುವರಿಸಬೇಕು ಅಂತ ಕೇಳಿದ್ದೀವಿ. ಆವತ್ತು ಸರ್ಕಾರ ಇದೇ ಆದೇಶವನ್ನು ಮಾಡಿದ್ರು, ಇವತ್ತು ಈ ಸರ್ಕಾರ ಮುಂದುವರಿಸತಕ್ಕಂತ ಕೆಲಸವನ್ನ ಮಾಡಿದೆ. ಆದ್ರೆ ಒಂದೇನಾಯ್ತು, 20 ಹುದ್ದೆಗಳನ್ನು ತೆಗೆದುಕೊಂಡ್ರೆ ಮಾತ್ರ ಮೀಸಲಾತಿ, ಇಲ್ಲ ಅಂತಂದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರಿ. ಇದು ಯಾವ ನ್ಯಾಯ? ಇದು ಮೀಸಲಾತಿ ಆಗತ್ತಾ? ಒಂದು ಸಮಯ 30 ಹುದ್ದೆಗಳನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಅಲ್ಲಿ ಏನಾಗುತ್ತೆ? ಏ, ಅವ್ರು ಮಾಡ್ಲಿಬೇಡ್ರೆ, ನಾನು ಮಾತಾಡ್ತಿದ್ದೇನಲ್ಲ, ನಾನು ಮಾತಾಡ್ತಿದ್ದೇನಂದ್ರೆ ಮಾತಾಡಿ. ಚರ್ಚೆ ಹೆಂಗ್ ಮಾಡ್ತೀರಿ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕು, ಅದು ತಿದ್ದುಪಡಿ ಆಗ್ಬೇಕು. ಒಂದು ಎರಡನೇದು ನಾನು ಹೇಳ್ತೇನೆ, ದಲಿತ ಸಮುದಾಯ, ದಲಿತ ಸಮುದಾಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸರ್ಕಾರವನ್ನ ನಂಬಿತ್ತು, ಅದಕ್ಕಾಗಿ ಇವತ್ತು ನೀವು ಸರ್ಕಾರದಲ್ಲಿದ್ದೀರಿ. ಆದ್ರೆ ಅವರ ನಂಬಿಕೆಗೆ ಯಾವ ರೀತಿ ನೀವು ದ್ರೋಹ ಬಗೆತಿದ್ದೀರಂದ್ರೆ, ದಲಿತರ ಚರ್ಮ ಸುಲಿದು ಅವರನ್ನು ಚಪ್ಪಲಿಯನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ದಲಿತರ ಚರ್ಮ ಸುಲಿದು ಚಪ್ಪಲಿಯಾಗಿ ಮಾಡಿಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ತಿದ್ದುಪಡಿ ಮಾಡುವಾಗ ಬಿಲ್ ಬಗ್ಗೆ ಏನಾದ್ರೂ ಇದ್ರೆ ನಾನು ಮಾತಾಡ್ತೀನಿ, ಕೂತ್ಕೊಳ್ಳಿ. ನೋಡಿ, ವಿರೋಧ ಪಕ್ಷದ ನಾಯಕರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು, ಕಳೆದ ಸರ್ಕಾರದಲ್ಲಿ ನಾವೇ ಹೋರಾಟ ಮಾಡಿದ್ದೀವಿ, ಮಾಡಿ ಗುತ್ತಿಗೆ ಆಧಾರದಲ್ಲೂ ನೀವು ತೆಗೆದುಕೊಳ್ಳುವಾಗ ಮೀಸಲಾತಿಯನ್ನ ಅಲ್ಲಿಯೂ ಕೂಡ ಮುಂದುವರಿಸಬೇಕು ಅಂತ ಕೇಳಿದ್ದೀವಿ. ಆವತ್ತು ಸರ್ಕಾರ ಇದೇ ಆದೇಶವನ್ನು ಮಾಡಿದ್ರು, ಇವತ್ತು ಈ ಸರ್ಕಾರ ಮುಂದುವರಿಸತಕ್ಕಂತ ಕೆಲಸವನ್ನು ಮಾಡಿದೆ. ಆದ್ರೆ ಒಂದೇನಾಯ್ತು, 20 ಹುದ್ದೆಗಳನ್ನು ತೆಗೆದುಕೊಂಡ್ರೆ ಮಾತ್ರ ಮೀಸಲಾತಿ, ಇಲ್ಲ ಅಂತಂದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರಿ. ಇದು ಯಾವ ನ್ಯಾಯ? ಇದು ಮೀಸಲಾತಿ ಆಗತ್ತಾ? ಒಂದು ಸಮಯ 30 ಹುದ್ದೆಗಳನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಅಲ್ಲಿ ಏನಾಗುತ್ತೆ? ಏ, ಅವ್ರು ಮಾಡ್ಲಿಬೇಡ್ರೆ, ನಾನು ಮಾತಾಡ್ತಿದ್ದೇನಲ್ಲ, ನಾನು ಮಾತಾಡ್ತಿದ್ದೇನಂದ್ರೆ ಮಾತಾಡಿ. ಚರ್ಚೆ ಹೆಂಗ್ ಮಾಡ್ತೀರಿ? ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು, ಅದು ತಿದ್ದುಪಡಿ ಆಗ್ಬೇಕು. ಒಂದು ಎರಡನೇದು ನಾನು ಹೇಳ್ತೇನೆ, ದಲಿತ ಸಮುದಾಯ, ದಲಿತ ಸಮುದಾಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸರ್ಕಾರವನ್ನ ನಂಬಿತ್ತು, ಅದಕ್ಕಾಗಿ ಇವತ್ತು ನೀವು ಸರ್ಕಾರದಲ್ಲಿದ್ದೀರಿ. ಆದ್ರೆ ಅವರ ನಂಬಿಕೆಗೆ ಯಾವ ರೀತಿ ನೀವು ದ್ರೋಹ ಬಗೆತಿದ್ದೀರಂದ್ರೆ, ದಲಿತರ ಚರ್ಮ ಸುಲಿದು ಅವರನ್ನು ಚಪ್ಪಲಿಯನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ದಲಿತರ ಚರ್ಮ ಸುಲಿದು ಚಪ್ಪಲಿಯಾಗಿ ಮಾಡಿಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ತಿದ್ದುಪಡಿ ಮಾಡುವಾಗ ಏನ್ ಮಾತಾಡ್ತಾ ಇದ್ದಾರೆ? ಬಿಲ್ ಬಗ್ಗೆ ಏನಾದ್ರೂ ಇದ್ರೆ ನಾನು ಮಾತಾಡ್ತೀನಿ, ಕೂತ್ಕೊಳ್ಳಿ. ನೋಡಿ, ವಿರೋಧ ಪಕ್ಷದ ನಾಯಕರು ಅದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ದಯವಿಟ್ಟು, ಕಳೆದ ಸರ್ಕಾರದಲ್ಲಿ ನಾವೇ ಹೋರಾಟ ಮಾಡಿದ್ದೀವಿ, ಮಾಡಿ ಗುತ್ತಿಗೆ ಆಧಾರದಲ್ಲೂ ನೀವು ತೆಗೆದುಕೊಳ್ಳುವಾಗ ಮೀಸಲಾತಿಯನ್ನ ಅಲ್ಲಿಯೂ ಕೂಡ ಮುಂದುವರಿಸಬೇಕು ಅಂತ ಕೇಳಿದ್ದೀವಿ. ಆವತ್ತು ಸರ್ಕಾರ ಇದೇ ಆದೇಶವನ್ನು ಮಾಡಿದ್ರು, ಇವತ್ತು ಈ ಸರ್ಕಾರ ಮುಂದುವರಿಸತಕ್ಕಂತ ಕೆಲಸವನ್ನು ಮಾಡಿದೆ. ಆದ್ರೆ ಒಂದೇನಾಯ್ತು, 20 ಹುದ್ದೆಗಳನ್ನು ತೆಗೆದುಕೊಂಡ್ರೆ ಮಾತ್ರ ಮೀಸಲಾತಿ, ಇಲ್ಲ ಅಂತಂದ್ರೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರಿ. ಇದು ಯಾವ ನ್ಯಾಯ? ಇದು ಮೀಸಲಾತಿ ಆಗತ್ತಾ? ಒಂದು ಸಮಯ 30 ಹುದ್ದೆಗಳನ್ನು ತೆಗೆದುಕೊಳ್ಬೇಕು ಅಂತಿದ್ರೆ ಅಲ್ಲಿ ಏನಾಗುತ್ತೆ? ಏ, ಅವ್ರು ಮಾಡ್ಲಿಬೇಡ್ರೆ, ನಾನು ಮಾತಾಡ್ತಿದ್ದೇನಲ್ಲ, ನಾನು ಮಾತಾಡ್ತಿದ್ದೇನಂದ್ರೆ ಮಾತಾಡಿ. ಚರ್ಚೆ ಹೆಂಗ್ ಮಾಡ್ತೀರಿ? ಇದಕ್ಕೆ ಸರ್ಕಾರ ಉತ್ತರ ಕೊಡ್ಬೇಕು, ಅದು ತಿದ್ದುಪಡಿ ಆಗ್ಬೇಕು. ಒಂದು ಎರಡನೇದು ನಾನು ಹೇಳ್ತೇನೆ, ದಲಿತ ಸಮುದಾಯ, ದಲಿತ ಸಮುದಾಯ ಮುಖ್ಯಮಂತ್ರಿಗಳನ್ನ ಮತ್ತೆ ಸರ್ಕಾರವನ್ನ ನಂಬಿತ್ತು, ಅದ
ಅದಕ್ಕಾಗಿ ಇವತ್ತು ನೀವು ಸರ್ಕಾರದಲ್ಲಿದ್ದೀರಿ. ಆದ್ರೆ ಅವರ ನಂಬಿಕೆಗೆ ಯಾವ ರೀತಿ ನೀವು ದ್ರೋಹ ಬಗೆದಿದ್ದೀರ ಅಂದ್ರೆ ದಲಿತರ ಚರ್ಮ ಸುಲಿದು ಅವರನ್ನು ಚಪ್ಪಲಿಯನ್ನಾಗಿ ಮಾಡಿಕೊಂಡಿದ್ದೀರಿ. ನೀವು ದಲಿತರ ಚರ್ಮ ಸುಲಿದು ಚಪ್ಪಲಿಯಾಗಿ ಮಾಡಿಕೊಂಡು ಇವತ್ತು ಮಜಾ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ತಿದ್ದುಪಡಿ ಮಾಡುವಾಗ ಏನ್ ಮಾತಾಡ್ತಾ ಇದ್ದಾರೆ? ಈ ಬಿಲ್ಲು ಬಿಲ್ ಬಗ್ಗೆ ಏನಾದ್ರು ಇದ್ರೆ ನಾನು ಮಾತಾಡ್ತೀನಿ, ಕೂತ್ಕೊಳ್ಳಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.